ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 5 ಪೇಜ್ ನಂಬರ್ 92. ಹಾಗಾದರೆ ಯಜಮಾನನು ತನ್ನ ಮನೆಯವರಿಗೆ ಹೊತ್ತು ಹೊತ್ತಿಗೆ ಆಹಾರ ಕೊಡಲಿಕ್ಕೆ ಅವರ ಮೇಲಿಟ್ಟ ನಂಬಿಕಸ್ಥನು ವಿವೇಕಿಯೋ ಆದಂತಹ ಹಾಳು ಯಾರು? ಯಜಮಾನನು ಬಂದು ಯಾವ ಹಾಳು ಹೀಗೆ ಮಾಡುವುದನ್ನು ಕಾಣುವನೋ ಆ ಹಾಳು ಧನ್ಯನು. ಅಂಥವನನ್ನು ಅವನು ತನ್ನ ಎಲ್ಲ ಆಸ್ತಿಯ ಮೇಲೆ ನೇಮಿಸುವನು ಎಂದು ನಿಮಗೆ ನಿಜವಾಗಿ ಹೇಳುತ್ತೇನೆ. ಮತ್ತು 24:45-47 ವಚನ ಎಂದು ಬರೆದದೆ. ಅಮೂಲ್ಯ ಸತ್ಯಗಳ ಅಗಾಧವಾದ ಭಂಡಾರವನ್ನು ಅಂತಹ ನಂಬಿಗಸ್ತ ಸೇವಕರಿಗೆ ತರೆಯುತ್ತಾನೆ. ಅವರನ್ನು ಶಾಸ್ತ್ರಗೊಳಿಸಿ ಒದಗಿಸಿ ಮತ್ತು ತನ್ನ ಸಂಪೂರ್ಣ ನಂಬಿಗಸ್ತ ಮನೆವಾರ್ತಿಯವರಿಗೆ ಒದಗಿಸುತ್ತಾ ಪೋಷಿಸುತ್ತಾನೆ. ಆದರೆ ಸೇವಕನ ಹೃದಯವು ಸರಿ ಇಲ್ಲದಿದ್ದರೆ ಆತನು ತನ್ನ ಯಜಮಾನನನ್ನು ತಡ ಮಾಡುತ್ತಾನೆ ಎಂದು ತನ್ನ ಮನಸ್ಸಿನಲ್ಲಿ ಅಂದಿಕೊಂಡು ತನ್ನ ಜೊತೆ ಆಳುಗಳನ್ನು ಹೊಡೆಯುತ್ತಾನೆ. ಆತನಿಗೆ ವಿರುದ್ಧವಾಗಿ ಹೇಳುವವರು ನಮ್ಮ ಕರ್ತನು ತಡ ಮಾಡುವುದಿಲ್ಲ, ಪ್ರತ್ಯಕ್ಷನಾಗಿದ್ದಾನೆ ಎಂದು ಹೇಳುವವರು ತನ್ನ ವಿರೋಧಿಗಳು ಎಂದು ಪರಿಗಣಿಸುತ್ತಾನೆ. ಹಾಗಾಗಿ ಅವನ ಕುಡುಕರ ಸಂಗಡ ತಿನ್ನುತ್ತಾ ಕುಡಿಯುತ್ತಾ ಹತೋಟಿಯಲ್ಲಿಲ್ಲದವರೊಡನೆ ಈ ಲೋಕದ ಆತ್ಮದಿಂದ ಮತ್ತರಾಗಿ ಇರುವುದಾದರೆ ಅವನು ನೆನೆಸದ ದಿನದಲ್ಲಿಯೂ ತಿಳಿಯದ ಗಳಿಗೆಯಲ್ಲಿಯೂ ಆ ಆಳಿನ ಯಜಮಾನನು ಬಂದು ಮನೆಯ ವಾರ್ತೆಯವರಿಗೆ ಆಹಾರ ನೀಡುವ ಸವಲತ್ತು ಹೊಂದಿದ ನಿಷ್ಠಾವಂತನಲ್ಲದವನನ್ನು ತೆಗೆದು ಆತನನ್ನು ಕಠಿಣವಾಗಿ ಹೊಡೆಸಿ ಕಪಟಿಗಳಿಗೆ ಆಗತಕ್ಕ ಗತಿಯನ್ನು ಅವನಿಗೆ ನೇಮಿಸುವನು. ಅಲ್ಲಿ ಗುಳಾಟವು ಹಲ್ಲು ಕಡಿಯೋಣವು ಇರುವವು. ಮತ್ತಾಯ 24:48-51 ಮೇಲಿನವುಗಳನ್ನು ಜಾಗರೂಕತೆಯಿಂದ ಪರೀಕ್ಷಿಸುವಾಗ ಈ ಯುಗದ ಅಂತ್ಯದಲ್ಲಿ ಕರ್ತನು ಪ್ರತ್ಯಕ್ಷನಾಗಿದ್ದಾನೆಂಬುದನ್ನು ಅಲ್ಲಳೆಯುವ ಒಂದು ವರ್ಗವಿರುತ್ತದೆ. ಆತನು ಯಾವುದೋ ಸಮಯದಲ್ಲಿ ಬರುವನೆಂದು ಅಲ್ಲಳೆಯುವುದಿಲ್ಲ, ಆದರೆ ಆತನು ಬಂದಿರುವನು ಎಂಬುದನ್ನು ಅಲ್ಲಳೆಯುತ್ತಾರೆ. ಮತ್ತು ಅದರ ವಿರೋಧವಾಗಿ ಕರ್ತನು ಬಂದಿದ್ದಾನೆ ಎಂದು ಬೋಧಿಸುವ ನಿಷ್ಠಾವಂತ ಸೇವಕರುಗಳನ್ನು ಈ ವರ್ಗವು ತೀವ್ರವಾಗಿ ವಿರೋಧಿಸುವವರು ಅಥವಾ ಹೊಡೆಯುವವರು ಆಗಿದ್ದಾರೆ. ನಮ್ಮ ಕರ್ತನು ಯಾರು ನಂಬಿಗಸ್ತ ನಿಷ್ಠಾವಂತ ಸೇವಕನು ಮತ್ತು ಯಾರು ತಪ್ಪು ಮಾಡುವವರು ಎಂಬುದನ್ನು ಸ್ಪಷ್ಟವಾಗಿ ಹೇಳುವವನಾಗಿದ್ದಾನೆ. ಕಾಲಕಾಲಕ್ಕೆ ತಕ್ಕಂತೆ ಆಹಾರ ನೀಡುವ ನಂಬಿಗಸ್ತ ಸೇವಕನನ್ನು ಆತನು ಕಂಡುಕೊಂಡು ಅವನನ್ನು ಸತ್ಯವೆಂಬ ಭಂಡಾರವನ್ನು ನೋಡಿಕೊಳ್ಳುವಂತೆ ಅದನ್ನು ಮನೆಯವರಿಗೆ ತಮ್ಮ ಹೆಚ್ಚಿನ ಸಾಮರ್ಥ್ಯದಿಂದ ನೀಡುವ ಪೂರ್ಣ ಮನೆವಾರ್ತೆಯವನನ್ನಾಗಿ ಉನ್ನತ ಸ್ಥಾನಕ್ಕೆ ಇರಿಸುತ್ತಾನೆ. ಅದೇ ಸಮಯದಲ್ಲಿ ಅಪ್ರಾಮಾಣಿಕರನ್ನು ಕ್ರಮೇಣವಾಗಿ ತೆಗೆದುಹಾಕಿ ಅಥವಾ ಪ್ರತ್ಯೇಕಿಸಿ ಅವರನ್ನು ಕೇವಲ ಬರೀ ಪ್ರಚಾರ್ಯರ ಅಥವಾ ಕಪಟಿಗಳ ಅನುಕಂಪಕ್ಕೆ ಸೆಳೆಯುತ್ತಾನೆ. ಅಪ್ರಾಮಾಣಿಕರು ಅವರಿಗೆ ಗೊತ್ತಾದ ಸುಗ್ಗಿಯ ಸಮಯದಲ್ಲಿ ಅವರ ಕರ್ತನು ಪ್ರಸನ್ನನಾಗಿರುವ ಸಮಯವು ಅವರಿಗೆ ತಿಳಿಯದಿರುವಾಗ ಆ ರೀತಿಗೆ ತೆಗೆದುಹಾಕಲ್ಪಡುತ್ತಾರೆ ಅಥವಾ ಪ್ರತ್ಯೇಕಿಸಲ್ಪಡುತ್ತಾರೆ ಮತ್ತು ಕರ್ತನು ಆವರಣ ಸಮಾನರನ್ನು ಒಂದುಗೂಡಿಸುತ್ತಾನೆ ಎಂಬುದನ್ನು ಗಮನಿಸಿರಿ. ಮತ್ತಾಯ 13:30 ಕೀರ್ತನ 50:5 ಮಲಾಖಿ 3:17 ಮತ್ತಾಯ 24:31. ನಾವು ಇಲ್ಲಿ ಇಷ್ಟಪಡಿಸುವುದೇನೆಂದರೆ ಕ್ರಿಸ್ತನ ಎರಡನೆಯ ಬರೋಣದ ಸೂಚನೆ ಮತ್ತು ಸಾಕ್ಷ್ಯಗಳ ಬಗ್ಗೆ ಆತನ ಶಿಷ್ಯರು ಹೇಳಿದ ಪ್ರಶ್ನೆಗಳಿಗೆ ಉತ್ತರಿಸುವಾಗ ನಮ್ಮ ಕರ್ತನವರಿಗೆ ಈ ಲೋಕದವರಾಗಿರಲಿ ಅಥವಾ ಪ್ರಾಮಾಣಿಕ ಸೇವಕರುಗಳಾಗಿರಲಿ ಸಂಕಷ್ಟಗಳ ಕನಿಷ್ಠ ಗೋರಾಗ್ನಿಯು ಪ್ರಾರಂಭವಾಗುವವರೆಗೂ ಆ ಬಗ್ಗೆ ಅರಿವಿಲ್ಲದವರಾಗಿರುತ್ತಾರೆ ಎಂದು ಬೋಧಿಸುತ್ತಾನೆ. ನಂಬಿಗಸ್ತರು ಆತನನ್ನು ಪ್ರತ್ಯೇಕವಾಗಿ ಆತನ ಪ್ರಸನ್ನತೆಯನ್ನು ಸೂಕ್ತ ಸಮಯದಲ್ಲಿ ಗ್ರಹಿಸುವಂತೆ ಅವರ ಬೋಧನೆಗಾಗಿಯೇ ಬಹಳ ಹಿಂದೆಯೇ ಬರೆಯಲ್ಪಟ್ಟ ಪರಿಶುದ್ಧ ಗ್ರಂಥಗಳ ಸಹಾಯದಿಂದ ನಮ್ಮ ನಂಬಿಕೆಯ ಕಣ್ಣುಗಳ ಮೂಲಕ ನೋಡುತ್ತಾರೆ. ಪ್ರತಿಯೊಂದು ವಿಷಯದ ಬಗ್ಗೆ ಪ್ರಸ್ತುತ ಸತ್ಯಗಳು ನಮ್ಮ ಕರ್ತನು ನಮ್ಮ ಮೇಲೆ ಹೊರಿಸಿರುವ ಮತ್ತು ಈಗ ಉಚಿತವಾಗಿ ನೀಡುವ ಆತನ ಹಳೆಯ ಮತ್ತು ನೂತನ ವಿಧಿಯ ಸರಕುಗಳಾಗಿವೆ. ಮತ್ತಾಯ 24:45-47 ಮುಂಚಿತವಾಗಿ ತಿಳಿಸಿರುವ ಸೂಚನೆಗಳ ಮೂಲಕ ಕರ್ತನು ತನ್ನ ಪ್ರಸನ್ನತೆಯನ್ನು ಸೂಕ್ತ ಸಮಯದಲ್ಲಿ ಸರಿಯಾಗಿ ಸಭೆಯ ಗ್ರಹಿಸಿಕೊಳ್ಳುವಂತೆ ಸಾಕಷ್ಟು ತಯಾರಿಯನ್ನು ಮಾಡಿಕೊಂಡಿದ್ದರೂ ಅದನ್ನು ಅವರು ಸ್ವಾಭಾವಿಕ ಕಣ್ಣುಗಳಿಂದ ನೋಡುವಂತೆ ಮಾಡಿದ್ದಾನೆ. ಆತನು ನಮ್ಮನ್ನು ಆಯ್ಕೆಗೊಂಡವರಿಗೆ ಸಾಧ್ಯವಾದರೆ ಸೂಚಕ ಕಾರ್ಯಗಳು ಅದ್ಭುತ ಕಾರ್ಯಗಳ ಮೂಲಕ ಮೋಸಗೊಳಿಸುವ ಕಪಟಿಗಳ ವಿರುದ್ಧವಾಗಿ ಎಚ್ಚರಿಸಿದ್ದಾನೆ. ಆದರೆ ಅದು ಸಾಧ್ಯವಾಗದು, ಯಾಕೆಂದರೆ ಆಯ್ಕೆಗೊಂಡವರೆಲ್ಲರೂ ಈ ಎಚ್ಚರಿಕೆಯ ಮಾತುಗಳನ್ನು ನಿಷ್ಠಾಪೂರ್ವಕವಾಗಿ ಲಕ್ಷ್ಯವಿಡುತ್ತಾರೆ ಮತ್ತು ತಮ್ಮನ್ನು ತ್ವರತೆಯಿಂದ ಆತನ ಪ್ರಸನ್ನತೆಯ ಬಗ್ಗೆ ಮುಂತಿಳಿಸಿರುವ ಸೂಚನೆಗಳಿಗೆ ಪರಿಚಿತರಾಗಿರುತ್ತಾರೆ ಮತ್ತು ಅವುಗಳ ನೆರವೇರಿಕೆಗಾಗಿ ಕಾದುಕೊಂಡಿರುತ್ತಾರೆ. ಬೇರೆ ರೀತಿಯ ಮನಸ್ಸಿನವರು ಆಯ್ದ ವರ್ಗಕ್ಕೆ ಸೇರಿದವರಲ್ಲ, ಗೆದ್ದು ಬಂದವರು ಮಾತ್ರವೇ ಆಳಬಲ್ಲರು. ನಂತರದ ಅಧ್ಯಾಯಗಳಲ್ಲಿ ತೋರಿಸಲ್ಪಡುವ ಅಂತಹ ಕಪಟಗಳು
ಈಗಾಗಲೇ ಚಾಲ್ತಿಯಲ್ಲಿವೆ ಮತ್ತು ಅನೇಕರು ಮೋಸಗೊಳಿಸುತ್ತಾ ಇವೆ. ಆದರೆ ದೇವರಿಗೆ ಸ್ತೋತ್ರವಾಗಲಿ, ಆಯ್ಕೆಗೊಂಡವರು ಮುಂಚಿತವಾಗಿ ಎಚ್ಚರಿಸಲ್ಪಟ್ಟಿದ್ದಾರೆ ಮತ್ತು ಸಜ್ಜಿತರಾಗಿದ್ದಾರೆ. ಅವರು ಮೋಸಗೊಳ್ಳುವುದಿಲ್ಲ, ಮನಗೊಂದುವುದೂ ಅಲ್ಲ. ಆತನ ಸುತ್ತ ಮೂಡುವ ಅಂಧಕಾರವು ಸುತ್ತುವರೆದಿದ್ದರೂ ಅವರು ಆತನ ಪ್ರಸನ್ನತೆಯನ್ನು ಗ್ರಹಿಸುವರು ಮತ್ತು ತಮ್ಮ ಬಿಡುಗಡೆಯು ಸಮೀಪವಾಗಿದೆ ಎಂದು ಸಂತೋಷಿಸುವರು. ಆಗ ಯಾರಾದರೂ ನಿಮಗೆ ಇಗೋ ಕ್ರಿಸ್ತನು ಇಲ್ಲಿದ್ದಾನೆ ಹಾಗೂ ಅಲ್ಲಿದ್ದಾನೆ ಎಂದು ಹೇಳಿದರೆ ನಂಬಬೇಡಿರಿ. ಆದ ಕಾರಣ ಯಾರಾದರೂ ಕ್ರಿಸ್ತನು ಅಡವಿಯಲ್ಲಿದ್ದಾನೆಂದು ಹೇಳಿದರೆ ಹೊರಟು ಹೋಗಬೇಡಿರಿ. ಇಗೋ ಕೋಣೆಯಲ್ಲಿದ್ದಾನೆ ಎಂದು ಹೇಳಿದರೆ ನಂಬಬೇಡಿರಿ. ಹೇಗೆ ಮಿಂಚು ಮೂಡಣದೆಲ್ಲ ಹುಟ್ಟಿ ಪಡುವಣದವರೆಗೂ ಕಾಣಿಸಿಕೊಳ್ಳುತ್ತದೆಯೋ ಹಾಗೆ ಮನುಷ್ಯಕುಮಾರನ ಪ್ರತ್ಯಕ್ಷತೆಯು ಇರುವುದು. ಮತ್ತಾಯ 24:23-27. ಅದು ಮುಂಚಿತವಾಗಿ ತಿಳಿಸಿದಂತೆಯೇ ಪ್ರತಿಯೊಂದು ಸಂಗತಿಯ ಬಗ್ಗೆ ಸತ್ಯದ ಪ್ರಕಾಶವನ್ನು ಸೆಳೆಯಕೊಂಡು ಈಗ ನಾವು ತ್ವರಿತವಾಗಿ ಮತ್ತು ಮಹಿಮೆಯಿಂದ ವಿಕಾಸಗೊಳ್ಳುತ್ತಿರುವುದನ್ನು ನೋಡುವಂತೆಯೇ ಪ್ರಕಟವಾಗುವುದು. ಮುಂದಿನ ಕೆಲವೇ ವರ್ಷಗಳಲ್ಲಿ ನಾವು ನೀತಿ ಸೂರ್ಯನು ತನ್ನ ರೆಕ್ಕೆಗಳಲ್ಲಿ ಸ್ವಸ್ಥತೆಯನ್ನುಂಟು ಮಾಡುವವನಾಗಿ ಮರಣಾಧೀನವಾದ ಈ ಲೋಕವನ್ನು ಆಶೀರ್ವದಿಸಲು ಮತ್ತು ಮೇಲೆತ್ತಲು ಉದಯಿಸುವನು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.